ಶ್ರೀಕೃಷ್ಣಂ ಒಂದೇ ಜಗದ್ಗುರುಂ ಶ್ರೀಕೃಷ್ಣ ಗೋವಿಂದ ಹರೇ ಮುರಾರಿ ನಾಥ್ ನಾರಾಯಣ ವಾಸುದೇವ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಶ್ರಾವಣ ಮಾಸ ಆಗಲೇ ಮುಗಿದೋಗಿದೆ ಆಗ ಒಂದು ಮಾಹಿತಿನ ಹೇಳಬೇಕಂತ ನನಗೆ ತುಂಬ ಮನಸ್ಸಿತ್ತು ಆದರೆ ಕಾರಣಾಂತರ ಕೆಲಸಗಳ ಒತ್ತಡದಿಂದ ಹೇಳೋಕ್ಕಾಗಲಿಲ್ಲ ಅದನ್ನು ಪೆಂಡಿಂಗ್ ಇಟ್ಕೊಂಬಿಟ್ಟಿದ್ನಲ್ಲ ಅದರಿಂದ ಇವತ್ತು ಶ್ರೀಕೃಷ್ಣನ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕಂತ ಯಾಕೋ ತುಂಬ ಆಸೆ ಆಗ್ತಾ ಇದೆ ಶ್ರೀಕೃಷ್ಣ ಅಂದರೆ ನನಗೆ ಯಾಕೆ ಇಷ್ಟು ಪ್ರೀತಿ ಅಂತ ಮುಂದೆ ಒಂದು ದಿವಸ ಹೇಳ್ತೀನಿ ಶ್ರೀಕೃಷ್ಣನೇ ನನ್ನ ಒಂದು ಅದಮ್ಯ ಶಕ್ತಿ ಅನ್ಬೋದು ಯಾವ ರೀತಿ ನನ್ನ ಶಕ್ತಿ ಇದೆ ಯಾವ ರೀತಿ ಪರಮಾತ್ಮನ ಶಕ್ತಿ ಇದೆ ಅನ್ನೋದು ಮುಂದಿನ ದಿನಗಳಲ್ಲಿ ತುಂಬ ಮುಂದೆ ಹೇಳ್ತೀನಿ ಸ್ನೇಹಿತರೆ ಶ್ರೀಕೃಷ್ಣಂ ಒಂದೇ ಜಗದ್ಗುರು ಅಂತ ಹೇಳ್ತಾರೆ ತಿಳಿದವರು ಹೇಳ್ತಾರೆ ದಾಸರಾಗ್ಲಿ ಯೋಗಿಗಳಾಗಲಿ ಎಲ್ಲರೂ ಹೇಳ್ತಾರೆ ಅವನೇ ಸರ್ವಶ್ರೇಷ್ಠ ದೇವರು ಅಂತ ಹೇಳ್ತಾರೆ ಹುಟ್ಟಿಗಾಗಲಿ ಸಾವಿಗಾಗಲಿ ಈ ಜಗತ್ತು ಅವನಿಂದ ನಿರ್ಮಾಣ ಆಗಿದೆ ಜೀವ ಸಂಕುಲಗಳು ವಿಚಿತ್ರವಾದಂಥ ಜೀವ ಸಂಕುಲಗಳು ಎಲ್ಲನೂ ಅವನ ಅವನಿಂದಲೇ ಉಂಟಾಗಿದೆ ಮತ್ತು ಪ್ರಕೃತಿ ಸೌಂದರ್ಯ ಇರ್ಬೋದು ಬೆಟ್ಟ ಗುಡ್ಡ ಆ ನೀರು ಜಲಪಾತಗಳು ಎಲ್ಲ ನೋಡಿದಾಗ ನೀವು ದೇವರನ್ನ ಸ್ಮರಿಸ್ಲಿ ಸ್ಮರಿಸಲೇಬೇಕು ಇದನ್ನು ನಮಗೋಸ್ಕರ ಸೃಷ್ಟಿ ಮಾಡಿದಂತಹ ಶ್ರೀಕೃಷ್ಣ ಸರ್ವಶ್ರೇಷ್ಠ ದೇವರು ಎಲ್ಲ ದೇವತೆಗಳಿಗೂ ಅವನೇ ಮೇನ್ ಸುಪ್ರೀಂ ಗಾಡ್ ದಿ ಸುಪ್ರೀಂ ಗಾಡ್ ಅಂದರೆ ನಾರಾಯಣ ವಸುದೇವ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ ಹಾಗೆಯೇ ಯೋಗಿಗಳೆಲ್ಲ ಹೇಳ್ತಾರೆ ಶ್ರೀಕೃಷ್ಣ ನೀನು ಎಷ್ಟು ಸರ್ವಶ್ರೇಷ್ಠ ದೇವರಲ್ವಾ ನಾವು ನಿನಗೆ ದಾಸನಾಗಿ ಸದಾ ನಿನ್ನ ಕೀರ್ತನೆಗಳನ್ನು ಹಾಡುಗಳನ್ನು ಶ್ಲೋಕಗಳನ್ನು ನಿನ್ನ ಹೆಸರನ್ನು ನಿನ್ನ ನಾಮಗಳನ್ನು ಸಹಸ್ರನಾಮ ಅಂತ ಹೇಳಿ ಅದೆಲ್ಲ ಹೇಳ್ತೀವಿ ನಾವು ನಿನ್ನ ಸದಾ ಸ್ಮರಿಸ್ಕೊಂಡು ನಿನ್ನ ಪಾದ ಸೇವೆ ಮಾಡಿಕೊಂಡು ನಿನ್ನ ದಾಸಾನು ದಾಸನಾಗಿ ಜೀವನ್ಮುಕ್ತಿಯನ್ನು ಪಡಿತೀನಿ ಅಂತ ಅವರು ಹೇಳ್ಕೊಳ್ತಾರೆ ತಮ್ಮನ್ನು ತಾವು ತಮ್ಮ ಹೃದಯವನ್ನು ಅವನಿಗೆ ಅರ್ಪಿಸಿರ್ತಾರೆ ಅದೇ ರೀತಿ ಅವರಿಂದ ಸಾಮಾನ್ಯ ಜನರಿಗೆ ತುಂಬ ಉಪಯೋಗ ಆಗುತ್ತೆ ಅಂಥ ದಾಸರ ಹತ್ರ ನಾವು ಏನಾದರೂ ಒಂದು ಕಷ್ಟಗಳನ್ನು ಹೇಳ್ಕೊಂಡಾಗ ಅವರು ನಮಗೆ ಒಂದು ಆಶೀರ್ವಾದ ಮಾಡಿದಾಗ ನಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಆ ರೀತಿ ದಾಸರ ದಾಸರಾಗಿರುವಂಥ ಯೋಗಿಗಳಿಗೆ ಶ್ರೀಕೃಷ್ಣ ನಾರಾಯಣ ಭಕ್ತ ಅಕಸ್ಮಾತ್ ಅವ್ರಿಗೇನಾದರೂ ಕಷ್ಟ ಬಂದರೆ ಅವರ ಮನೆಗೆ ಹೋಗಿ ಆ ಹರಿದಾಸ ಅಂತ ಏನು ಹೇಳ್ಕೊತಾರಲ್ಲ ನಾನು ನಿನ್ನ ದಾಸ ಅಂತ ಏನು ಹೇಳ್ಕೊಂಡಿರ್ತಾರಲ್ಲ ನಾರಾಯಣನಿಗೆ ಅವರು ಅರ್ಪಿಸಿರ್ತಾರಲ್ಲ ತಮ್ಮ ಭಾವವನ್ನು ಅವರ ಮನೆಗೆ ಏನಾದರೂ ಕಷ್ಟ ಬಂದಾಗ ಭಕ್ತ ಪರಾಧೀನನಾಗಿ ಅವರ ಸೇವೆ ಮಾಡ್ತಾನೆ ಅಂದರೆ ಶ್ರೀಕೃಷ್ಣ ದಾಸಾನು ದಾಸನಾಗಿರ್ತಾನೆ ಅಷ್ಟು ದೊಡ್ಡ ಹೃದಯವನ್ನು ಶ್ರೀಕೃಷ್ಣ ಹೊಂದಿರ್ತಾನೆ ಸೊ ಫ್ರೆಂಡ್ಸ್ ಶ್ರಾವಣ ಮಾಸದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ನಾವೆಲ್ಲ ಆಚರಿಸ್ತೀವಿ ಅಂಥ ಸರ್ವಶ್ರೇಷ್ಠ ದೇವರು ದೇವಲೋಕದಿಂದ ಭೂಲೋಕದಲ್ಲಿ ಹುಟ್ಟಿ ಅವತಾರವನ್ನು ತಾಳಿ ಮನುಷ್ಯರು ಭೂಮಿ ಮೇಲೆ ಭೂಮಿ ಮೇಲೆ ಎಷ್ಟು ಕಷ್ಟ ಅನುಭವಿಸ್ತಾ ಇರ್ತಾರೆ ಅದನ್ನು ತಾಳಲಾರದೆ ಹುಟ್ಟಿ ಪ್ರತಿಯೊಂದು ದುಷ್ಟಶಕ್ತಿಗಳನ್ನು ಸಂಹಾರ ಮಾಡ್ತಾ ಬರ್ತಾನೆ ಸೊ ಫ್ರೆಂಡ್ಸ್ ಭೂಲೋಕದಲ್ಲಿ ಹುಟ್ಟಬೇಕಂದ್ರೆ ಸ್ನೇಹಿತರೆ ತುಂಬ ಕಷ್ಟ ನರನಾಗಿ ಹುಟ್ಟುವುದು ನಾರಾಯಣ ನಾರಾಯಣ ಅಂದರೆ ಅವನಿಗೆ ಏನೂ ನೋವುಗಳೇ ಇಲ್ಲ ಆದರೆ ಭೂಲೋಕದಲ್ಲಿ ಹುಟ್ಟ ಮೇಲೆ ಹುಟ್ಟಿದ ಮೇಲೆ ನರನಂತೆ ಬಾಳಬೇಕು ನರ ಅಂದರೆ ನಮ್ಮ ಪ್ರತಿಯೊಬ್ಬ ಮನುಷ್ಯನಿಗೆ ಎಷ್ಟು ನರಗಳಿರ್ತವೆ ಅವೆಲ್ಲ ಒಂದೊಂದು ಒಂದಲ್ಲ ಒಂದು ಸಮಯದಲ್ಲಿ ನೋವುಗಳನ್ನು ಕೊಡ್ತವೆ ಅಂಥ ಸರ್ವಶ್ರೇಷ್ಠ ದೇವರು ನರನಾರಾಯಣನಾಗಿ ಭೂಲೋಕದಲ್ಲಿ ಹುಟ್ಟಿ ನಮಗೋಸ್ಕರ ನಾವು ಅನುಭವಿಸ್ತಿರ್ತೀವಿ ಶಕ್ತಿಗಳಿಂದ ನೋವುಗಳನ್ನು ಅನುಭವಿಸ್ತಾ ಇರ್ತೀವಲ್ಲ ಅದಕ್ಕೋಸ್ಕರ ಅವನು ಭೂಲೋಕಕ್ಕೆ ಹುಟ್ಟಿದಾನೆ ಆದರೆ ನಿಮಗೆಲ್ಲ ಗೊತ್ತಿರಲ್ಲ ಅನಿಸುತ್ತೆ ಶ್ರೀಕೃಷ್ಣ ಭೂಮಿ ಮೇಲೆ ನರನಾಗಿ ನರನಾರಾಯಣನಾಗಿ ಅವತಾರ ಎತ್ತಿದ ಅಂತಂದರೆ ಇಲ್ಲಿರುವಂತಹ ಶಕ್ತಿಗಳ ದುಷ್ಟರ ಉಪಟಳ ಅದರಿಂದ ಸಜ್ಜನರು ತಮ್ಮ ಅಂತರಾತ್ಮದಲ್ಲಿ ಭಗವಂತನಲ್ಲಿ ಮೊರೆ ಹೋಗ್ತಾ ಇರ್ತಾರೆ ಇದು ಅವನಿಗೆ ಸಹಿಸಲಾರದಂತಾಗಿ ಅವನು ಭೂಲೋಕದಲ್ಲಿ ನರನಾರಾಯಣನಾಗಿ ಜನ್ಮ ತಾಳಿದ ದಿನವೇ ಶ್ರೀಕೃಷ್ಣ ಜನ್ಮಾಷ್ಟಮಿ ಸ್ನೇಹಿತರೆ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಇವತ್ತು ಜನ್ಮಾಷ್ಟಮಿ ಇದೆ ಅಂಥೇಳಿ ಏನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಖುಷಿಯಾಗಿ ಒಳ್ಳೆ ಒಳ್ಳೆ ಬಟ್ಟೆ ಹಾಕ್ಕೊಂಡು ಸಿಹಿ ತಿಂಡಿಗಳನ್ನೆಲ್ಲ ಮಾಡಿ ಅವನಿಗೆ ನೈವೇದ್ಯ ಕೊಟ್ಟು ನಾವು ಖುಷಿಯಾಗಿ ಸಂತೋಷವಾಗಿರ್ತೀವಿ ಆದರೆ ಅದರ ಒಳ ಅರ್ಥ ಏನಂದರೆ ಎಲ್ಲ ಕ್ಲೀನ್ ಮಾಡೋದು ಜಗತ್ತಲ್ಲಿ ಯಾವ್ಯಾವ ರೀತಿ ತೊಂದರೆಗಳಿರ್ತವೆ ಅವನ್ನೆಲ್ಲ ಸ್ವಚ್ಛ ಮಾಡೋಕ್ಕೋಸ್ಕರ ಹುಟ್ಟಿದಂತಹ ನರ ನಾರಾಯಣ ಶ್ರೀಕೃಷ್ಣನಾಗಿ ಹುಟ್ಟಿ ಅವನು ಹುಟ್ಟಿದ ಕ್ಷಣದಿಂದ ಕೆಲಸ ಶುರು ಮಾಡಿದಾನೆ ಹುಟ್ಟೋದಕ್ಕಿಂತ ಮುಂಚೆನೇ ತನ್ನ ದಾಸರಿಗೆ ಒಂದು ಸೂಚನೆಯನ್ನು ಕೊಟ್ಟಿರ್ತಾನೆ ಇಂದಿನಿಂದ ಇದರಿಂದ ಹತ್ತಾರು ಜನರ ಬಾಯಲ್ಲಿ ಶ್ರೀಕೃಷ್ಣ ಹುಡ್ತಾನೆ ಹುಡ್ತಾನೆ ಅಂತ ಮೊದಲೇ ಗೊತ್ತಿರುತ್ತೆ ಅದರಲ್ಲೂ ದೇವಕಿಗೂ ಮತ್ತು ವಸುದೇವರಿಗಂತೂ ಮೊದಲೇ ಗೊತ್ತಿರುತ್ತೆ ಹುಟ್ಟಿದ ತಕ್ಷಣ ಶ್ರೀಕೃಷ್ಣನು ತನ್ನ ಮೂಲ ರೂಪವನ್ನು ತಂದೆ ತನ್ನ ತಂದೆ ತಾಯಿಗೆ ತೋರಿಸ್ತಾನೆ ನಂತರ ಮಳೆ ಜಾಸ್ತಿ ಆಗಿರುತ್ತೆ ಅದನ್ನು ಅವನೇ ತನ್ನ ಕಿರು ನೀರನ್ನು ನೀರನ್ನು ಪಕ್ಕಕ್ಕೆ ಸರಿಸಿ ತನ್ನ ತಂದೆಗೆ ಜಾಗ ಮಾಡಿಕೊಡ್ತಾನೆ ಸೊ ಫ್ರೆಂಡ್ಸ್ ಇದಾಗಿತ್ತು ಶ್ರೀಕೃಷ್ಣನ ಬಗ್ಗೆ ಥ್ಯಾಂಕ್ಸ್ ಫಾರ್ ವಾಚ್